ಹಣ ಬೇಕೆ ಹಣ ಬೇಕೆ ಕೂಡಲೇ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಪ್ರಧಾನಿ ಮೋದಿ ವಿರುದ್ಧ ಸಿಡಿದ ಸೋನಿಯಾ ಗಾಂಧಿ ವಿಪಕ್ಷಗಳೊಂದಿಗೆ ಚರ್ಚಿಸಿಲ್ಲ ವಿಶೇಷ ಅಧಿವೇಶನ ಯಾಕೆ ಒಂಬತ್ತು ಅಂಶಗಳ ಮೂಲಕ ಪ್ರಧಾನಿಯನ್ನ ಪ್ರಶ್ನಿಸಿದ ಸೋನಿಯಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ ಸೆಪ್ಟೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕರೆಗೂ ಕೂಡ ವಿಶೇಷ ಅಧಿವೇಶನವನ್ನು ಕೇಂದ್ರ ಸರ್ಕಾರ ಕರೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾರ ಜೊತೆ ಚರ್ಚಿಸಿದ್ರಿ ಯಾವುದಾರು ಒಬ್ಬ ವಿಪಕ್ಷದವ್ರನ್ನ ಕೇಳಿದ್ರ ಏನು ಚರ್ಚೆ ನಡೆಯುತ್ತೆ ಅಲ್ಲಿ ಏತಕ್ಕಾಗಿ ಈ ವಿಶೇಷ ಅಧಿವೇಶನ ಏಕಪಕ್ಷೀಯವಾಗಿ ಇದನ್ನು ಯಾಕೆ ನಿರ್ಧಾರ ಮಾಡಿದ್ದೀರಾ ಆಯಿತು ನಿರ್ಧಾರ ಮಾಡಿದ್ದೀರಾ ಅಧಿವೇಶನ ಕರೆದಾಯಿತು ನಾವು ಆಡಳಿತ ಪಕ್ಷಕ್ಕೆ ಗೌರವವನ್ನು ಸೂಚಿಸಿ ಅಧಿವೇಶನಕ್ಕೆ ಬರ್ತೀವಿ ನಾವು ಮಾತಾಡ್ಬೇಕಾ ನೀವು ಮಾತಾಡಬೇಕಾ ಅಥವಾ ನಾವೇನಾದ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಇದ್ರ ಬಗ್ಗೆ ಕ್ಲಾರಿಟಿ ಬೇಕು ಎಸ್ ವೀಕ್ಷಕರೇ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಳಿರುವಂಥ ಪ್ರಶ್ನೆ ಇದು ಪತ್ರದ ಮೂಲಕ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಒಂದು ಕಡೆ ದೇಶದ ಹೆಸರು ಬದಲಾಯಿಸಬೇಕು ಮತ್ತೊಂದು ಕಡೆ ಇಷ್ಟ ಬಂದಂಗೆ ಅಧಿವೇಶನ ಕರಿಬೇಕು ಎಷ್ಟರ ಮಟ್ಟಿಗೆ ಸರಿ ಬಿ ಜೆ ಪಿ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿಯಾಗಿ ವರ್ತಿಸ್ತಿದ್ದಾರೆ ಚುನಾವಣೆಯ ಹೊಸ್ತಿಲಲ್ಲಿ ಒಂದು ದೇಶ ಒಂದು ಚುನಾವಣೆ ಚರ್ಚೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ದೇಶದ ಹೆಸರನ್ನು ಬದಲಾಯಿಸಬೇಕು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಇದೀಗ ಅಧಿವೇಶನ ವಿಶೇಷ ಅಧಿವೇಶನ ಐದು ದಿನಗಳ ಅಧಿವೇಶನ ಇದು ಯಾಕೆ ಎಸ್ ಓಕೆ ಅಧಿವೇಶನವನ್ನು ಕರೆದಿದ್ದೀರಾ ಆದರೆ ನಾವೊಂದಷ್ಟು ಪ್ರಶ್ನೆಗಳನ್ನ ಕೇಳಲೇಬೇಕು ಆ ಪ್ರಶ್ನೆಗಳಿಗೆ ಸರ್ಕಾರದಿಂದ ಉತ್ತರ ಬರಲೇಬೇಕು ಈ ಹಿಂದಿನ ಅಧಿವೇಶನದಲ್ಲಿ ಪ್ರಧಾನಿ ಮೋದಿ ಅವರು ಮಣಿಪುರದ ಬಗ್ಗೆ ಮಾತಾಡಿದ ಎರಡೇ ನಿಮಿಷ ಎರಡವರ್ ಕಾಮಿಡಿ ಮಾಡಿದ್ರು ಅಂತ ಪ್ರತಿಪಕ್ಷದವ್ರು ಟೀಕಿಸಿದರು ಇಡೀ ದೇಶದಲ್ಲಿ ಮಣಿಪುರದಲ್ಲಿ ಏನಾಗ್ತಿದೆ ಅನ್ನೋ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಒಬ್ಬರನ್ನು ಹೊರತುಪಡಿಸಿ ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ಅಂದರು ಮಣಿಪುರ ಹೊತ್ತಿ ಉರಿದಂಥ ಸಂದರ್ಭದಲ್ಲಿ ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ವಿಕೃತ ಮನಸ್ಸುಗಳು ಮುಗಿಬಿದ್ದ ಮೇಲೆ ಇಡೀ ವಿಶ್ವವೇ ಮಣಿಪುರದತ್ತ ಕಣ್ಣು ಹಾರಿಸ್ತು ಆದರೆ ಪ್ರಧಾನಿ ಮೋದಿ ಮಾತ್ರ ವಿದೇಶ ಪ್ರವಾಸದಲ್ಲಿದ್ದರು ನಾವು ಯಾವುದೇ ದೇಶದಲ್ಲಿ ಹಿಂಗಂತೆ ಪಾಲಿಟಿಕ್ಸು ಅಲ್ಲಿ ಅಧ್ಯಕ್ಷ ಹಿಂಗಂತೆ ಅಲ್ಲಿ ವಿರೋಧ ಪಕ್ಷ ಹಿಂಗಂತೆ ಇತಿಹಾಸದಲ್ಲಿ ನಮ್ಮ ದೇಶ ಸೂಪರು ಭಾರತ ಸೂಪರ್ ಎಸ್ ನಮ್ಗಳಿಗೆ ಹೆಮ್ಮೆ ಇದೆ ಭಾರತೀಯನಾಗಿ ಹುಟ್ಟಿರೋದಕ್ಕೆ ಭಾರತದಲ್ಲಿ ಬದುಕ್ತಿರೋದಕ್ಕೆ ಭಾರತೀಯ ಪ್ರಜೆಯಾಗಿರೋದಕ್ಕೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಕೂಡ ರಾಜಕೀಯ ವ್ಯವಸ್ಥೆ ಸಾಕಷ್ಟು ರಾಜಕೀಯವಾಗಿದೆ ಇಲ್ಲೂ ಕೂಡ ಟ್ವಿಸ್ಟ್ಗಳು ಟರ್ನ್ಗಳು ತಂತ್ರಗಳು ಪ್ರತಿತಂತ್ರಗಳು ಕುತಂತ್ರಗಳು ಜೋರಾಗೇ ಇದೆ ಪ್ರಧಾನಿ ಮೋದಿಯವರ ನಿರ್ಧಾರಗಳನ್ನು ಜನರೇ ಪ್ರಶ್ನಿಸುವ ಮಟ್ಟಕ್ಕೆ ಬಂದಿದ್ದಾರೆ ಪ್ರಧಾನಿ ಮೋದಿಯವರ ನಿರ್ಧಾರವನ್ನು ಬಿ ಜೆ ಪಿಯ ನಿರ್ಧಾರವನ್ನು ವಿಪಕ್ಷಗಳು ಪ್ರಶ್ನಿಸ್ತಾ ಇವೆ ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ ಇದೀಗ ಸೋನಿಯಾ ಗಾಂಧಿಯವರು ಪತ್ರವನ್ನು ಬರೆದು ಒಂಬತ್ತು ಅಂಶಗಳನ್ನು ನವ ಸೂತ್ರಗಳನ್ನು ನವ ಪ್ರಶ್ನೆಗಳನ್ನು ಪ್ರಧಾನಿಯವರ ಮುಂದೆ ಇಟ್ಟಿದ್ದಾರೆ ಇದಕ್ಕೆಲ್ಲ ಉತ್ತರ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಕೊಡ್ತೀರಾ ಅಂದರೆ ಬರ್ತೀವಿ ಇಲ್ಲ ಅಧಿವೇಶನ ಯಾಕೆ ಅಂತ ಎಸ್ ಹಾಗಾದರೆ ಸೋನಿಯಾ ಗಾಂಧಿ ಅವರು ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಆ ಒಂಬತ್ತು ಅಂಶಗಳಾದರೂ ಏನು ಮೊದಲ ಅಂಶ ಪ್ರಸ್ತುತವಾಗಿ ಆರ್ಥಿಕ ಪರಿಸ್ಥಿತಿಯು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹೆಚ್ಚುತ್ತಿರುವ ನಿರುದ್ಯೋಗ ಅಸಮಾನತೆ ಮತ್ತು ಎಂಎಸ್ ಸಂಕಟದ ಮೇಲೆ ಕೇಂದ್ರೀಕರಿಸಿದೆ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕಾದ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ದೇಶದಲ್ಲಿ ಯುವ ಜನತೆ ಕತ್ತಲಲ್ಲಿ ಮುಳುಗೋಗಿದೆ ಅಂಧಕಾರದಲ್ಲಿದೆ ನಾವು ಯುವ ಜನತೆಯ ಭವಿಷ್ಯವನ್ನು ನೋಡ್ತಾ ಇದ್ದೀವಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ ಅಂದರು ಏನು ಅದಂಗೆ ಕಾಣ್ತಾ ಇಲ್ಲ ಕಷ್ಟಪಡೋರು ಕಷ್ಟಪಡ್ತಾನೆ ಅವರೇ ಅದು ಯಾವ ರೀತಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಿದೆಯೋ ಗೊತ್ತಿಲ್ಲ ಬೆಲೆ ಏರಿಕೆ ಮೇಲೆ ನೋಟ್ ಬ್ಯಾನ್ ಅತಿ ದೊಡ್ಡ ನಿರ್ಧಾರ ಒಳ್ಳೆ ನಿರ್ಧಾರ ತಪ್ಪು ಅಂತ ಹೇಳಲ್ಲ ಎಲ್ಲರೂ ತಪ್ಪು ಅಂದ್ಬಿಟ್ರೆ ಜನ ಏನಪ್ಪ ಇವರು ಅನ್ಕೊಬಿಡ್ತಾರೆ ಒಂದು ಕಡೆ ನೋಟ್ ಬ್ಯಾನ್ ಅತಿ ಕಷ್ಟಕರ ಮತ್ತು ಅತಿ ಕಠಿಣ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಅವರು ತೆಗೆದುಕೊಂಡರು ಒಳ್ಳೆಯದಾಯಿತು ಕೋಟಾ ನೋಟು ಮತ್ತೊಂದು ಮಗದೊಂದು ಕಪ್ಪು ಹಣವನ್ನು ಬ್ಯಾನ್ ಮಾಡೋ ವಿಚಾರದಲ್ಲಿ ಅದೆಷ್ಟು ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕಿಂದ ತಗೊಬಂದರೂ ಗೊತ್ತಿಲ್ಲ ಆ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಯೋಗ ಸೃಷ್ಟಿ ಮಹಿಳೆಯರ ಸ್ವಾವ ಸ್ವಾವಲಂಬಿತನ ಎಲ್ಲವನ್ನು ಸ್ವಾವಲಂಬಿಯಾಗಿ ಮಾಡಬೇಕು ಮಹಿಳೆಯರನ್ನ ಮತ್ತೊಂದು ಮಗದೊಂದು ಏನು ಹೇಳಿದ್ದೇ ಹೇಳಿದ್ದು ಹೇಳಿದ್ದೇ ಹೇಳಿದ್ದು ದೇಶ ಬದಲಾದಂಗೇನ ಅನ್ನಿಸ್ತಾ ಇಲ್ಲ ಪ್ರಧಾನಿ ಮಾತ್ರ ಅತಿ ಹೆಚ್ಚು ಖ್ಯಾತಿಯನ್ನು ಪಡ್ಕೋತಾ ಇದ್ದಾರೆ ಇಡೀ ದೇಶ ಇಡೀ ವಿಶ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಶ್ವಗುರು ಅಂತಾರೆ ಆರ ದೇಶದಲ್ಲಿ ಮಾತ್ರ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಪ್ರಧಾನಿಯವ್ರು ಮಾತ್ರ ತಮ್ಮನ್ನು ತಾವು ಹೇಗೆ ಪಿ ಆರ್ ಮಾಡ್ಕೋಬೇಕನ್ನೋ ಚೆನ್ನಾಗಿ ಗೊತ್ತಿದೆ ಅಲ್ಲೆಲ್ಲೋ ಸೌತ್ ಆಫ್ರಿಕಾಕ್ಕೆ ಹೋಗ್ತಾರಂತೆ ಒಂದು ಫ್ಲ್ಯಾಗ್ ಮಾತ್ರ ಬಿದ್ದುಬಿಟ್ಟಿರುತ್ತಂತೆ ಅದನ್ನು ಎತ್ಕೊಂಡು ಜೇಬಲ್ ಹಾಕ್ಕೋತಾರಂತೆ ಹಂಗಾರೆ ಸೌತ್ ಆಫ್ರಿಕಾದವ್ರು ಏನು ಮ್ಯಾನೇಜ್ಮೆಂಟು ಏನು ಮಾಡಿದರು ಅತಿ ದೊಡ್ಡ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಅಲ್ಲೆಲ್ಲೋ ಕಾಶಿಗೋ ಮತ್ತೊಂದು ಕಡೆ ಹೋಗ್ತಾರಂತೆ ಕಸ ಬಿದ್ದಿರುತ್ತಂತೆ ಅದು ನೆತ್ತ ಜೇಬ್ಗೆ ಹಾಕತರಂತೆ ಎಸ್ ಇಂಥ ವಿಚಾರಗಳಲ್ಲಿ ತಮ್ಮನ್ನು ಹೇಗೆ ಪ್ರಮೋಟ್ ಮಾಡ್ಕೋಬೇಕನ್ನೋದು ಅವ್ರಿಗೆ ಗೊತ್ತಿದೆ ಹೀಗಾಗಿ ಮೊದಲ ಪ್ರಶ್ನೆ ಆರ್ಥಿಕ ಸ್ಥಿತಿ ನಿರುದ್ಯೋಗ ಅಸಮಾನತೆ ಇವುಗಳ ಬಗ್ಗೆ ಉತ್ತರಿಸಬೇಕು ಎರಡನೇದು ಎಮ್ ಎಸ್ ಪಿ ಮತ್ತು ಅದರ ಇತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ರೈತರು ಮತ್ತು ರೈತ ಸಂಘಟನೆಗಳಿಗೆ ಮಾಡಿದ ಬದ್ಧತೆ ಅದರ ಬಗ್ಗೆ ಮಿನಿಮಮ್ ಪ್ರೈಸ್ ರೈತರ ಬೆಳೆಗಳಿಗೆ ಪಂಜಾಬ್ ಸರ್ಕಾರವೇ ಉಗಿದ್ರ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂತು ಪ್ರಧಾನಿಯವರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಪ್ರೊಟೆಸ್ಟ್ಗಳಾಯಿತು ಮೂರನೇ ಪ್ರಶ್ನೆ ಅದಾನಿ ವ್ಯಾಪಾರ ಸಮೂಹದ ವಹಿವಾಟುಗಳನ್ನು ತನಿಖೆ ಮಾಡಲು ಜೆ ಪಿ ಸಿಗೆ ಬೇಡಿಕೆ ಎಸ್ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಏರ್ಪೋರ್ಟ್ಗಳನ್ನ ಮಾರಿದ್ರು ರೈಲ್ವೆ ನಿಲ್ದಾಣಗಳನ್ನು ಮಾರಿದ್ರು ಆಕಾಶ ಮಾರಿದ್ರು ನೀರು ಮಾರಿದ್ರು ಪಾತಾಳ ಮಾರದ್ರು ಭೂಮಿ ಮಾರಿದ್ರು ಅಂತ ಇಂಡಿಯಾ ಇಂಡಿಯಾ ಸಭೆ ಬೆಂಗಳೂರು ನಡೆದ ಇಂಡಿಯಾ ಸಭೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರು ಹೀಗಾಗಿ ಅದಾನಿ ವ್ಯಾಪಾರ ಸಮೂಹಗಳ ವಹಿವಾಟಿನ ತನಿಖೆ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡಬೇಕು ಮು ನಾಲ್ಕನೇದು ಮಣಿಪುರದ ಜನರು ಎದುರಿಸ್ತಿರುವ ನಿರಂತರ ಸಂಕಟ ಮತ್ತು ರಾಜ್ಯದಲ್ಲಿ ಸಾಂವಿಧಾನಿಕ ಸಾಮಾಜಿಕ ಸಾಮರಸ್ಯದ ಕುರಿತ ಕುಸಿತ ಮಣಿಪುರದ ಬಗ್ಗೆ ಪ್ರಧಾನಿ ಮಾತಾಡಲೇಬೇಕು ಇಡೀ ದೇಶನೇ ಇದ್ರ ಬಗ್ಗೆ ಕೇಳ್ತಾ ಇದೆ ಹರಿಯಾಣದಂತೆ ವಿವಿಧ ರಾಜ್ಯಗಳಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚುತ್ತಾ ಇದೆ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೋಮು ದಳ್ಳೂರಿ ಹೆಚ್ಚಾಗ್ತಿದೆ ಅನ್ನೋ ಆರೋಪ ಪ್ರತಿಪಕ್ಷಗಳದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಹಲಾಲು ಹಿಜಾಬು ಮತ್ತೊಂದು ಮಗದೊಂದು ಬರೀ ಇಂಥವೆ ಇದರ ಬಗ್ಗೆ ಉತ್ತರ ಕೊಡಬೇಕು ಆರನೇ ಪ್ರಶ್ನೆ ಚೀನಾದಿಂದ ಭಾರತೀಯ ಪ್ರದೇಶ ಮುಂದುವರೆದ ಆಕ್ರಮಣ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ನಮ್ಮ ಗಡಿಗಳಲ್ಲಿ ನಮ್ಮ ಸಾರ್ವಭೌಮತ್ವದ ಸವಾಲುಗಳು ಇದರ ಬಗ್ಗೆ ಪ್ರಧಾನಿ ಇನ್ನೂ ಮಾತಾಡಿಲ್ಲ ಚೀನಾ ತನ್ನ ನೂತನ ಮ್ಯಾಪಲ್ಲಿ ಅರುಣಾಚಲದ ಒಂದಷ್ಟು ಭಾಗಗಳನ್ನು ತನ್ನ ಕಡೆ ಸೇರಿಸ್ಕೊಬಿಟ್ಟೈತೆ ಇದ್ರ ಬಗ್ಗೆ ಮಾತಾಡಬೇಕು ಹಾಗೆ ಏಳನೇದು ಜಾತಿ ಗಣತೆಯ ತುರ್ತು ಅಗತ್ಯ ಎಂಟನೇದು ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಆಗ್ತಿರುವ ಹಾನಿ ಡಬಲ್ ಇಂಜಿನ್ ಸರ್ಕಾರ ಆದರೆ ಅನುದಾನ ಇಲ್ಲ ಅಂದರೆ ಕೊಡಬೇಕು ಕೊಡ್ತೀನಿ ಅಂತಿದ್ದು ಐದು ಕೆ ಜಿ ಅಕ್ಕಿನೂ ಕೊಡಲ್ಲ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಅದ್ರ ಮೇಲೆ ಸವಾಲು ನೀವು ಹೇಳ್ಬಿಟ್ಟಿದಿರ ಕೊಡಿ ಅಂತ ರಾಜ್ಯ ಬಿ ಜೆ ಪಿಯವರು ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರದವರು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಕಾಸು ಕೊಟ್ಟರು ಅಕ್ಕಿ ಕೊಡ್ಬೋದಿತ್ತು ಕೇಂದ್ರ ಸರ್ಕಾರ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮೇಲೆ ಆಗ್ತಿರುವ ಹಾನಿ ಒಂಬತ್ತರ ಪ್ರಶ್ನೆ ಕೆಲವು ರಾಜ್ಯಗಳಲ್ಲಿ ಅತಿವೃಷ್ಟಿ ಮತ್ತು ಇತರ ರಾಜ್ಯಗಳಲ್ಲಿ ಅನಾವೃಷ್ಟಿಯಿಂದ ಉಂಟಾಗಿರುವ ನೈಸರ್ಗಿಕ ವಿಕೋಪಗಳ ವಿಕೋಪಗಳ ಪರಿಣಾಮ ಇವುಗಳ ಬಗ್ಗೆ ಚರ್ಚೆ ಆಗಬೇಕು ಮಳೆ ಆಗೋ ಟೈಮ್ಗೆ ಆಗಲ್ಲ ಮಳೆ ಬಂದರೆ ನಿಲ್ಲಲ್ಲ ಮಳೆ ಬಂದರೂ ಕಷ್ಟ ಬರೆದಿದ್ರೂ ಕಷ್ಟ ಸಾಕಷ್ಟು ರಾಜ್ಯಗಳು ಎಸ್ಪೆಷಲಿ ಈಶಾನ್ಯ ರಾಜ್ಯಗಳು ಈ ಬಾರಿ ಮಳೆಯಿಂದ ಭಾರೀ ಅನಾಹುತಗಳನ್ನು ಎದುರಿಸಿದ್ವು ಇವೆಂತಹ ದೇಶಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಈ ಒಂಬತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ ಬಂದಿದೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಉತ್ತರಿಸಬೇಕು ಅಂತ ಸೋನಿಯಾ ಗಾಂಧಿ ಅವರು ಆಗ್ರಹಿಸಿದ್ದಾರೆ ಎಸ್ ವೀಕ್ಷಕರೇ ಈ ವಿಶೇಷ ಅಧಿವೇಶನ ಅವಧಿಗೆ ಮುನ್ನ ಚುನಾವಣೆನ ಮತ್ತೊಂದು ಮಗದೊಂದ ದೇಶದ ಹೆಸರನ್ನು ಬದಲಿಸೋದ ಸಾಕಷ್ಟು ಕುತೂಹಲ ಸಾಕಷ್ಟು ಚರ್ಚೆ ಸೋನಿಯಾ ಗಾಂಧಿ ಅವರ ಒಂಬತ್ತು ಪ್ರಶ್ನೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು